ಮುಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಬಿಜೆಪಿ ಜಿಲ್ಲಾ ನಾಯಕರು ಕುಡಿಯುವ ನೀರಿಗಾಗಿ ಬರ ಹಿನ್ನೆಲೆಯಲ್ಲಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಬ್ಯಾಟರಂಗೇಗೌಡ ಹಾಗೂ ಶಾಸಕ ಜ್ಯೋತಿ ಗಣೇಶ್ರಿಂದ ತುಮಕೂರಿನ ಜಿಲ್ಲಾ ಬಿಜೆಪಿ ಆಫೀಸ್ನಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಬರ ಎದುರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಬಡವರಿಗೆ ರೈತರಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ. ನಿರ್ವಹಣೆ ಮಾಡುವುದರಲ್ಲಿ ಸಿದ್ದರಾಮಯ್ಯ ಸಂಪೂರ್ಣ ವಿಫಲ. ಸಿಎಂ ಡಿಸಿಎಂ ಉದ್ದೇಶ ಚುನಾವಣೆ ಗೆಲ್ಲುವುದು ಅಷ್ಟೇ. ಬಡವರ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಬೆಂಗಳೂರು ಸೇರಿದಂತೆ ಹಲವು ಕಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬೋರ್ವೆಲ್ ಬತ್ತಿ ಹೋಗ್ತಾ ಇದೆ. ಡಿಸಿ ಮತ್ತು ಎಡಿಸಿ ಮಾಹಿತಿ ಕೊಡುವುದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಎಂದು ತುಮಕೂರು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಬರದ ಒಂದು ಸನ್ನಿವೇಶದಲ್ಲಿ ಸ್ಪಂದಿಸ್ತಿಲ್ಲ ಅಂತ ಒಂದು ನಾವು ಎಲ್ಲ ಒಂದು ಅಂಕಿಅಂಶಗಳನ್ನು ತಗೊಂಡು ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಗೂ ಕೂಡ ಇವತ್ತು ಒಂದು ಮಾಧ್ಯಮಕ್ಕೆ ನಾವು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ಈ ಸರ್ಕಾರವನ್ನು ನಾವು ಧಿಕ್ಕರಿಸ್ತಾ ಇದ್ವಿ. ಬರವನ್ನು ನಿಭಾಯಿಸುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ವಿಫಲವಾಗಿದೆ. ರಾಜ್ಯದ ರೈತರನ್ನ ಕೈಬಿಟ್ಟಿದ್ದಾರೆ. ರಾಜ್ಯದ ಸಾಮಾನ್ಯ ಜನರು ಕೂಡ ಇವತ್ತು ಕುಡಿಯ ನೀರು ಕೊಡಕ್ಕಾಗದೇ ಇವರಿಗೆ ಯೋಗ್ಯತೆ ಇದೆ. ರಾಜ್ಯ ಸರ್ಕಾರ ವಿಫಲ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಈ ಒಂದು ರಾಜ್ಯ ಸರ್ಕಾರವನ್ನು ಧಿಕ್ಕರಿಸುತ್ತಾ ಸಾಮಾನ್ಯ ಜನರಿಗೆ ಇವತ್ತು ಮತ್ತು ರೈತರಿಗೆ ಇವತ್ತು ಸರ್ಕಾರ ಪ್ರದೇಶಗಳಲ್ಲಿ ಎಚ್ಚರಿಕೆಗಳಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಪ್ರೆಸ್ ಮೀಟಿನ ಮುಖ್ಯ ಅಂಶವನ್ನ ಹೇಳ್ತಾ ಅದನ್ನ ಮುಂದಿನ ಮುಂದುವರಿಸ್ತಾ ನಮ್ಮ ಶಿವಪ್ರಸಾದ್ ಅವರು ಬ್ಯಾಟರಿಗೆಗೌಡರು ಅದನ್ನು ನೆರವೇರಿಸ್ತಾ ನಮ್ಮ ರೈತ ಮೋರ್ಚಾ ಮುಖಂಡರು. 59,000 ನೋಂದಣಿ ಆಗಿದ್ರೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ. ಕೊಬ್ಬರಿ ಬೆಂಬಲ ಬೆಲೆ ಸಿಗುತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದಾರೆ. ಇನ್ನೊಬ್ಬ ಮಂತ್ರಿ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಬರ ನಿರ್ವಹಣೆ ವಿಚಾರದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ. ಎಲ್ಲಾ ಮಂತ್ರಿಗಳು ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಚುನಾವಣೆ ಮುಗಿದ ನಂತರ ಬಿಜೆಪಿ ರೈತ ಮೋರ್ಚಾ ಬೀದಿಗಿಳಿಯುವ ಎಚ್ಚರಿಕೆ. ಒಂದು ವಾರದಿಂದ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸರ್ಕಾರ ಇನ್ನು 15 ಕೋಟಿ ಕೊಡ್ತಾರೆ ಅನ್ನೋ ಉತ್ತರ ಜಿಲ್ಲಾಡಳಿತ ಕೊಡ್ತಿದೆ. ಮೋದಿ ವಿರುದ್ಧ ಮಾತನಾಡುವುದನ್ನ ನಿಲ್ಲಿಸಿ, ಜನರ ಸಮಸ್ಯೆ ಬಗೆಹರಿಸಿ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಸ್ಪಂದಿಸಬೇಕೆಂದು ಜಿಲ್ಲಾ ಬಿಜೆಪಿ ನಾಯಕರ ಹೇಳಿಕೆಯಾಗಿದೆ. ಉತ್ತರ ಕರ್ನಾಟಕದ ಜಿಲ್ಲೆ ಇವತ್ತು ಕುಡಿಲಿಕ್ಕೂ ಕೂಡ ಹಾಹಾಕಾರ ಶುರುವಾಗಿದೆ. ಬೆಂಗಳೂರಿನಲ್ಲಿ ಹಾಹಾಕಾರ ಶುರುವಾಗಿದೆ. ಯಾವ ಉಸ್ತುವಾರಿ ಸಚಿವ ಯಾವ ಮಂತ್ರಿ ಇವತ್ತು ರೈತರ ಕಷ್ಟವನ್ನು ಕೇಳ್ತಾ ಇದ್ದಾನೆ? ಇವತ್ತು ಬೆಲೆ ಕುಸಿತ ಇದೆ. ಇವತ್ತು ರಾಗಿ ಖರೀದಿ ಕೇಂದ್ರಗಳಲ್ಲಿ ದುಡ್ಡು ಬರ್ತಾ ಇಲ್ಲ. ಇವತ್ತು ರಾಗಿ ಮಾರಣ ಅಂತಂದ್ರೆ ಇವತ್ತು ಕಳೆದ ವರ್ಷ ಯಾವ ರೀತಿ ವ್ಯವಸ್ಥಿತವಾದಂತ ರಾಗಿ ಖರೀದಿ ಕೇಂದ್ರಗಳು ಆಗ್ತಾ ಇತ್ತು, ಈ ವರ್ಷ ಅದಾಗ್ತಾ ಇಲ್ಲ. ಅಂಕಿಅಂಶಗಳನ್ನು ನಮ್ಮ ಹಿರಿಯ ನಾಯಕರು ಕೊಡ್ತಾರೆ. ಯಾವ ರೀತಿ ಈ ಅಂಕಿಅಂಶಗಳಲ್ಲಿ ಲೋಪಾಗಿದೆ ಅನ್ನೋಂಥದ್ದನ್ನು ಹೇಳ್ತಾರೆ. ಇವತ್ತು ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ನಾನು ಪ್ರಾರಂಭದಲ್ಲಿ ತಮಗೊಂದು ಮಾತು ಹೇಳಿದೆ, ಇವತ್ತು ತಮ್ಮನ್ನ ರಸ್ತೆನಲ್ಲಿ ನಿಲ್ಲಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಜನಗಳನ್ನ ಜಿಲ್ಲಾಧಿಕಾರಿಗಳ ಕಚೇರಿಗೂ ಅಥವಾ ನಮ್ಮ ವಿಜಿಎಸ್ ಸರ್ಕಲ್ ನಾವು ಸೇರಿಸಿ ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭ ಇದೆ. ಇವತ್ತು ಚುನಾವಣೆ ಕಾರಣಕ್ಕೋಸ್ಕರ ಗಮನ ಸೆಳಿತಾ ಇದ್ದೀವಿ. ಚುನಾವಣೆ ಮುಗಿದ ನಂತರ ಬಿಜೆಪಿ ರೈತ ಮೋರ್ಚಾ ಇವರ ಪರಿಸ್ಥಿತಿ ಹೀಗೆ ಮುಂದುವರೆದಂತಾದ್ರೆ ಜೂನ್ 4 ನಂತರ ಹೋರಾಟವನ್ನು ತೀವ್ರಗೊಳಿಸಬೇಕಾಗುತ್ತೆ. ಯಾವುದೇ ಆಡಳಿತ ಪಕ್ಷದ ಶಾಸಕರಾಗಲಿ ಯಾವುದೇ ಮಂತ್ರಿ ಆಗಲಿ ಈ ಜಿಲ್ಲೆಯಲ್ಲಿ ಓಡಾಡಿ ಬಿಡೋದಿಲ್ಲ. ಯಾಕೆಂತಂದ್ರೆ ಇವತ್ತು ನೀವು ಮೋಜನ ಮಾಡ್ಕೊಂಡು ಸರ್ಕಾರದ ಆಡಳಿತವನ್ನು ಉಪಯೋಗಿಸ್ಕೊಂಡು ನೀವು ತಿರುಗ್ತಾ ಇದ್ದೀರಿ. ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಇವತ್ತು ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ರೈತ ಬಂಧು ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರ ಆರೋಗ್ಯ ಶೀಘ್ರವಾಗಿ ಸುಧಾರಿಸಲೆಂದು ತುಮಕೂರಿನ ಕುಮಾರಣ್ಣ ಅವರ ಅಭಿಮಾನಿಗಳಿಂದ ಪಾದಯಾತ್ರೆ ಮೂಲಕ ದೇವರಾಯನ ದುರ್ಗಕ್ಕೆ ತೆರಳಿ ಕುಮಾರಣ್ಣ ಅವರು ಶೀಘ್ರ ಗುಣಮುಖರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಪಾದಯಾತ್ರೆಯು ಬೆಳಗ್ಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ದೇವರಾಯ ದುರ್ಗದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮುಖಾಂತರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜನಪ್ರಿಯ ಜನನಾಯಕರು ಆದ ಕುಮಾರಣ್ಣನವರ ಆರೋಗ್ಯ ಚೇತರಿಕೆಗೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಇವರ ನೇತೃತ್ವವನ್ನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಎಚ್ಡಿ ಮಂಜುನಾಥ್, ಮಾಜಿ ಉಪಮೇಯರ್ ಟಿಆರ್ ನಾಗರಾಜ್, ಯುವ ಮುಖಂಡರಾದ ಪಟ್ಟಿ ರಾಜು, ಸುಮುಖ ಕೊಂಡವಾಡಿ ಚಂದ್ರಶೇಖರ್, ದೀಪು ಬೋರೇಗೌಡ, ಬೈರೇಶ್, ಕೆಂಪರಾಜು, ಕುಮಾರ್ ಹಾಗೂ ನೂರಾರು ಯುವಕರು ಭಾಗವಹಿಸಿದ್ದರು. ತುಮಕೂರಿನ ರಿಂಗ್ ರಸ್ತೆಯಲ್ಲಿರುವ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ಬರುವ ಭಾನುವಾರದಂದು ತುಮಕೂರು ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಲಾಗಿದೆ.
ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನುಮೇಗೌಡರ ಪರವಾಗಿ ಆಯೋಜಿಸಲಾಗಿರುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕ ಗಣ್ಯರುಗಳು ಪಾಲ್ಗೊಳ್ಳುವವರೆಂದು ಮಾಜಿ ಟೂಡಾ ಅಧ್ಯಕ್ಷ ಹಾಗೂ ಆಡಿಟರ್ ಸುಲ್ತಾನ್ ಮೊಹಮ್ಮದ್ ಅವರು ತಿಳಿಸಿದರು. ಈ ಸಭೆಗೆ ಕಾಂಗ್ರೆಸ್ ಹಲವಾರು ಮುಖಂಡರು, ಪಾಲಿಕೆಯ ಮಾಜಿ ಸದಸ್ಯರುಗಳು ಭಾಗವಹಿಸಿದ್ರು. ಈ ಚುನಾವಣೆಯಲ್ಲಿ ಮುದ್ದಹನುಮೇಗೌಡರು ಹೆಚ್ಚಿನ ಮತಗಳಲ್ಲಿ ಆಯ್ಕೆಯಾಗಲಿದ್ದಾರೆ ಎಂದು ತಿಳಿಸಿದರು. ನಾನು ಸುಲ್ತಾನ್ ಮಹಮೂದ್, ಮಾಜಿ ಟೂಡಾ ಅಧ್ಯಕ್ಷ ಹಾಗೂ KPCC ಕಾರ್ಯದರ್ಶಿಯಾಗಿ ಇವತ್ತು ನಮ್ಮ ಪಾರ್ಲಿಮೆಂಟರಿ ಕ್ಯಾಂಡಿಡೇಟ್ ಶ್ರೀ ಮುದ್ದಹನುಮೇಗೌಡ ಬಗ್ಗೆ ಎರಡು ಮಾತು ನಾನು ಹೇಳೋದಂತ ಇಷ್ಟಪಡ್ತೀನಿ. ಏನಂದರೆ ತಾರೀಖು 24 ಭಾನುವಾರ ಈ ತಿಂಗಳೇ ಸ್ಟಾರ್ ಕನ್ವೆನ್ಷನಲ್ಲಿ ಒಂದು ಸಮಾವೇಶ ಇದೆ ತುಮಕೂರು ಸಿಟಿದು. ಆ ಸಮಾವೇಶದಲ್ಲಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರರು, ಕೆಎನ್ ರಾಜಣ್ಣ ಮತ್ತು ಶಾಸಕರು, ಮಾಜಿ ಶಾಸಕರು ಎಲ್ಲ ಭಾಗವಹಿಸ್ತಾರೆ, MLC ಭಾಗವಹಿಸ್ತಾರೆ ಮತ್ತು ಎಲ್ಲ ತುಮಕೂರು ಸಿಟಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಾರ್ಪೊರೇಟರ್ಗಳು, ಮಾಜಿ ಕಾರ್ಪೊರೇಟರ್ಗಳೆಲ್ಲ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂದರೆ ನಾನು ಮುದ್ದಹನುಮೇಗೌಡರು 2 ಸಲ ಅಸೆಂಬ್ಲಿ ಮೆಂಬರ್ ಆಗಿದ್ದರು, MLA ಆಗಿದ್ದರು, ಒಂದು ಸರ್ತಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ಅವರು ರಿಟೈರ್ಡ್ ಜಡ್ಜ್ ಆಗಿದ್ದಾರೆ, ಕ್ವಾಲಿಫೈಡು, ಒಳ್ಳೆ ವ್ಯಕ್ತಿ. ಬಡವ್ರ ಪರ ಧ್ವನಿ ಎತ್ತ ಪಾರ್ಲಿಮೆಂಟಲ್ಲಿ ಒಂದು ಮನುಷ್ಯ ಅವರು. ನಂತರ ರಾಜ್ಯ ಶಿಕ್ಷಣ ಇಲಾಖೆಯ ಎಡವಟ್ಟುಗಳು, ಗೊಂದಲದ ನಿರ್ಧಾರಗಳಿಂದ ಶಾಲಾ ಮಕ್ಕಳು, ಪೋಷಕರು ಗೊಂದಲಕ್ಕೆ ಈಡಾಗಿದ್ದಾರೆ. ಇಲಾಖೆ ಕೂಡಲೇ ಎಡವಟ್ಟುಗಳ ಕ್ರಮಗಳನ್ನು ಬದಲಾವಣೆ ಮಾಡುತ್ತಿದ್ದರೆ ಹೋರಾಟ ಮಾಡುವುದಾಗಿ ವಿಧಾನ ಪರಿಷತ್ ಸದಸ್ಯ YA ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ತಿಂಗಳ 25ರಂದು ರಾಜ್ಯಾದ್ಯಂತ SSLC ಪರೀಕ್ಷೆಗಳು ಆರಂಭವಾಗುತ್ತವೆ. ಆದರೆ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದೇ ದಿನದಲ್ಲಿ ಸಿಸಿ ಕ್ಯಾಮೆರಾ, ಇಂಟರ್ನೆಟ್ ಸೌಲಭ್ಯ, ವೆಬ್ಕಾಸ್ಟಿಂಗ್ ಅಳವಡಿಸಬೇಕು ಎಂದು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಇದೊಂದು ಅವಿವೇಕದ ಕ್ರಮ ಎಂದರು. ಪರೀಕ್ಷಾ ಕೇಂದ್ರಗಳಿಗೆ ಸರ್ಕಾರವೇ ಸಿಸಿ ಕ್ಯಾಮೆರಾ ಅಳವಡಿಸಲಿ, ಆದರೆ ಒಂದೇ ದಿನದಲ್ಲಿ ಶಾಲೆಯ ಸಂಚಿತ ನಿಧಿ ಬಳಸಿ ಈ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಹೇಳಿರುವುದು ಸರಿಯಲ್ಲ. ಇಷ್ಟು ಸೌಕರ್ಯ ಒದಗಿಸಲು ಸುಮಾರು 4 ಲಕ್ಷ ರೂಪಾಯಿ ಬೇಕು. 1 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಕಾಮಗಾರಿಗೆ ಹಣ ಖರ್ಚು ಮಾಡುವ ಅಧಿಕಾರ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಇರುವುದಿಲ್ಲ. ಟೆಂಡರ್ ಕರೆಯಬೇಕು, ಇದಕ್ಕೆಲ್ಲ ಸಮಯ ಬೇಕು. ಅಲ್ಲದೆ 75%ರಷ್ಟು ಖಾಸಗಿ ಶಾಲೆಗಳಲ್ಲಿ ಸಂಚಿತ ನಿಧಿ ಇಲ್ಲ, ಅವರು ಏನು ಮಾಡಬೇಕು? ಸರ್ಕಾರವನ್ನ ಪ್ರಶ್ನಿಸಿದ ಅವರು, ಈ ಆದೇಶವನ್ನ ರದ್ದುಗೊಳಿಸಿ ಕಳೆದ ವರ್ಷ ನಡೆಸಿದ ರೀತಿಯಲ್ಲೇ SSLC ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದರು. ಪೊಲೀಸ್ ನೇಮಕಾತಿ ಎಕ್ಸಾಮ್ ಯಾವ ಎಕ್ಸಾಮ್ ಮಾಡಕ್ ಕೊಟ್ಟಿದ್ದಾರೆ ಇವರು? ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ನಡೆಸಿದ್ದಕ್ಕೆ ಯಾವುದು ಬೇಕಾಗಿಲ್ಲ, ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತಾರೆ. ಕಾಪಿ ಕೊಡ್ತಿದ್ದಕ್ಕೆಲ್ಲ ಇವರು ಬರುತ್ತೆ ಉಚಿತ ನಿಧಿ ಅಂತಾರೆ. ತುಮಕೂರು ಜಿಲ್ಲೆಯಲ್ಲೇ ಇರುವ ಎಕ್ಸಾಮಿನೇಷನ್ ಸೆಂಟರ್ಗಳ ಪೈಕಿ ಶೇಕಡಾ 75% ಖಾಸಗಿ ಶಿಕ್ಷಣ ಸಂಸ್ಥೆಗಳಿದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಚಿತ ನಿಧಿ ಇರುವುದಿಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಸಂಚಿತ ನಿಧಿ ಇರುತ್ತೆ, ಆದರೆ 20,000 ಮೋಸ ಇರುತ್ತೆ. ಒಂದು ಎಕ್ಸಾಮ್ ಸೆಂಟರ್ಗೆ CCTV ಕ್ಯಾಮೆರಾ ಅಳವಡಿಸೋಕ್ಕೆ 25,000, ವೆಬ್ಕಾಸ್ಟಿಂಗ್ ಮಾಡೋದಕ್ಕೆ, ಇಂಟರ್ನೆಟ್ ಅನ್ನು ಅಳವಡಿಸೋದಕ್ಕೆ ಕನಿಷ್ಠ 3-4 ಲಕ್ಷ ದುಡ್ಡು ಖರ್ಚಾಗುತ್ತೆ. ಆ 3-4 ಲಕ್ಷ ದುಡ್ಡನ್ನು ಖರ್ಚು ಮಾಡುವ ಅಧಿಕಾರ ಆ ಎಕ್ಸಾಮ್ ಸೆಂಟರ್ಗೆ ಇರುವುದಿಲ್ಲ, ಹೆಡ್ ಮಾಸ್ಟರ್ಗೆ ಇರುವುದಿಲ್ಲ. 1 ಲಕ್ಷದ ಒಳಗೆ ದುಡ್ಡು ಖರ್ಚು ಮಾಡಬೇಕಾದ್ರೆ ಅದಕ್ಕೆ 3-4 ಸಿಸ್ಟಮಲ್ಲಿ ಕೊಟೇಷನ್ ತಗೊಂಡು ಅರ್ಥ ಮಾಡಬೇಕು. 1 ಲಕ್ಷದ ಮೇಲೆ 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಟೆಂಡರ್ ಕರೀಬೇಕು. ಯಾವುದನ್ನು ಗಮನಕ್ಕೆ ತಗೊಳ್ತೀರಾ? ನಾವು ಹೇಳ್ತಾ ಇದ್ದೀವಿ, ನೀವು ಮಾಡಿ ಅವರು ಹಿಟ್ಲರ್ ದರ್ಬಾರನ್ನು ಪ್ರಯೋಗಿಸಿ ಅವರಿಗೆ ಬೆಂಗಸು ಪತ್ರ ಆಗ್ತಾ ಇದೆ. ಹಾಗಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ.
ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಕುಡಿಯುವ ಹಾಹಾಕಾರ ಸೃಷ್ಟಿಯಾಗತ್ತೋ. 19ನೇ ವಾರ್ಡ್ನ ನಿವಾಸಿಗಳು ನಮಗೆ ನೀರು ಕೊಡಿ ಇಲ್ಲವೇ ನಮ್ಮನ್ನ ಸಾಯಿಸಿ ಬಿಡಿ ಅಂತ ಪುರಸಭೆ ಕಚೇರಿಯ ಸಿಬ್ಬಂದಿಗಳ ಮುಂದೆ ಮನವಿ ಇಟ್ಟುಕೊಂಡು ಪ್ರಸಂಗ ನಡೆಯುತ್ತೋ. ರಾಯಚೂರು ಜಿಲ್ಲೆಯ ಮಾನ್ವಿ ಪುರಸಭೆಯು ಕುಗಳತೆಯ ದೂರದಲ್ಲಿ 19ನೇ ವಾರ್ಡ್ ಇದ್ದು ಕುಡಿಯುವ ನೀರು ಬರುತ್ತಿಲ್ಲವೆಂದು ಪುರಸಭೆಯ ಕಚೇರಿಯ ಸಿಬ್ಬಂದಿ ಏನು ಮಾಡುತ್ತಿದ್ದಾರೆ ಎಂದು ತಿಳಿಯದಾಗಿದೆ. ಮತದಾನ ಮಾಡಿದ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದ ನಿಮಗೆ ಏನು ಹೇಳಬೇಕು ಎಂದು ವಾರ್ಡಿನ ನಿವಾಸಿಗಳು ಹಿಡಿಶಾಪ ಹಾಕಿದ್ದಾರೆ. ಅವ್ರಿಗೆ ನೀರೇ ನಮಗೆ ನೀರೇ ಇಲ್ಲ. ಓಣಾಗ ಎಷ್ಟು ಈಗೊಂದು 2-3 ವರ್ಷದ ಸಮಸ್ಯೆ ರೀ. ಕುಡಿಯುವ ನೀರು ಬಹಳ ಸಮಸ್ಯೆ ಆದ್ರಿ. ನಾವು ಉಪ್ಪು ನೀರೇ ಇದೇವ್ರಿ. ಉಪ್ಪು ನೀರು ಬಳಸಿ ಅಂತೀವಿ. ಈಗ ಕುಡಿಯಕ ಜಳಕ ಮಾಡಕ ಯಾವ್ದಕ್ಕಾದ್ರೂ ಕೂಡ ಕೌಟರ್ನ ಬಳಸ್ತೀವಿ. ಸುಮಾರು ದಿನಗಳಿಂದ ವಾರ್ಡ್ನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ನಾವೆಲ್ಲರೂ ಸಾಯುವ ಪರಿಸ್ಥಿತಿ ಬಂದರೂ ನಮಗೆ ಕುಡಿಯುವ ನೀರು ಬಿಡುತ್ತಿಲ್ಲ. ನೀರಿಗಾಗಿ ವಾರ್ಡ್ ಅಲೆಯಬೇಕಾಗಿದೆ ಎಂದು ನಿವಾಸಿಗಳು ಗೋಗರಿಯುತ್ತಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಿರಾಣಿ ಅಂಗಡಿ ಬೆಂಕಿಗೆ ಆಹುತಿಯಾಗತ್ತು. ಸಾಕಷ್ಟು ಹಾನಿ ಉಂಟಾಗುತ್ತೆ. ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಅಂಗಡಿಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಿರಾಣಿ ಅಂಗಡಿಗೆ ಬೆಂಕಿ ತಗುಲಿ ಅಂಗಡಿಯಲ್ಲಿದ್ದ 8-9 ಲಕ್ಷ ಬೆಲೆ ಬಾಳುವ ದಿನಸಿ ಮತ್ತು ಸ್ಟೇಷನರಿ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ. ಬೆಳಗಾವಿ ಜಿಲ್ಲೆಯ ನಿಡಗುಂದಿ ಗ್ರಾಮದ ಸಿದ್ದರಾಮ್ ತೋಮರೆ ಅವರಿಗೆ ಸೇರಿದಂತಹ ಕಿರಾಣಿ ಅಂಗಡಿ ಬೆಂಕಿಗಾಹುತಿಯಾಗಿದ್ದು ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಪಂಚಾಯಿತಿ ಅಧ್ಯಕ್ಷ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಮಹದೇವ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಹೋಳಿ ಹಬ್ಬದ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಆಯೋಜಿಸಿದ್ದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಆಚರಣೆ ಮಾಡಲು ಸೂಚನೆ ನೀಡಲಾಯಿತು. ಡಿವೈಎಸ್ಪಿಎಂ ಪಾಂಡುರಂಗಯ್ಯ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಹೋಳಿ ಹಬ್ಬ ರಂಜಾನ್ ಹಬ್ಬದ ಸಂದರ್ಭದಲ್ಲೇ ಚುನಾವಣಾ ನೀತಿ ಸಂಹಿತೆ ಜಾರಿ ಇರುವುದರಿಂದ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಶಾಂತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು. ಹಬ್ಬದ ಹೆಸರಿನಲ್ಲಿ ಕಾನೂನುಬಾಹಿರ ಚಟುವಟಿಕೆ ಹಾಗೂ ಒತ್ತಾಯಪೂರ್ವಕವಾಗಿ ಬಣ್ಣ ಹಂಚುವಂತಿಲ್ಲ ಎಂದು ಖಡಕ್ ಸೂಚನೆ ನೀಡಿದರು. ಹೋಳಿ ಹಬ್ಬದ ದಿನ ದ್ವಿಚಕ್ರ ವಾಹನದಲ್ಲಿ ತ್ರಿಬಲ್ ಸೀಟ್ ರೈಡಿಂಗ್ ಮಾಡುವುದಾಗಲಿ ಹಾಗೂ ಇತರರಿಗೆ ಕಿರಿಕಿರಿ ಉಂಟು ಮಾಡಿ ಬೈಕ್ ಚಲಾವಣೆ ಮಾಡಿದ್ದಲ್ಲಿ ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಸೂಚಿಸಿದರು. ಜಾರಿಗೆ ಬರಬೇಕು, ಇಲ್ಲಾಂದ್ರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ಬಂದೋಬಸ್ತ್ ಮಾಡಬೇಕಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ. ಇನ್ನು ಮೂರನೇದು ಏನಂತಂದ್ರೆ, ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಹಾಕೋಂಗಿಲ್ಲ. ಒತ್ತಾಯಪೂರ್ವಕವಾಗಿ ಅಂದರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡೀನಿ, ಬೇರೆ ಟೈಮ್ನಾಗ ಸಿವಿಲ್ ಡ್ರೆಸ್ನಾಗ ಹೋಗೋ ಟೈಮ್ನಾಗ ದುಡ್ಡು ಕೊಡು ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ ಅಂತ, ಅದು ಹಾಕ್ಬೋದು. ಅರ್ಥ ಆಯ್ತಿಲ್ಲ, ಬಣ್ಣ ಬೇಕಿದ್ರೆ ಆಡ್ರಿ, ಅದು ಬೇರೆ ವಿಚಾರ. ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತೀರಂದ್ರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತೆ ಯಾರಿಗೂ ಬರಬಾರ್ದಂತಿಲ್ಲ. ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಸಂಪ್ರದಾಯ ನೀವು ಗೌರವಿಸೋರ ಆದರೆ ಇದನ್ನು ಬಿಡಬೇಕು ಫಸ್ಟ್. ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ತು ಅಂದರೆ ದುಡ್ಡು ತೊಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕೋದಂತೂ ಯಾವ ಸಂಪ್ರದಾಯದಾಗಿಲ್ಲ. ಅದನ್ನು ಮಾಡಲೂಬಾರ್ದು. ಅದು ಮಾಡಿದಂಥ ಯಾವುದೇ ಇವರಿದ್ದನ್ನು ಅವ್ರಿಗೆ ಅವಕಾಶ ಇಲ್ಲ ಕಾನೂನು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ನಲ್ಲಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಬಿರುಕು ಕಾಣಿಸಿಕೊಂಡದ್ದು. ಎನ್ಡಿಎ ಅಭ್ಯರ್ಥಿ ಬಾಲರಾಜು ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಮುಖಂಡರ ಗೈರು ಮೈತ್ರಿಗೆ ಆರಂಭದಲ್ಲೇ ವಿಘ್ನವಾದಂತೆ ಕಾಣುತ್ತಿದೆ. ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಾಜಿ ಶಾಸಕ ಎಸ್ ಬಾಲರಾಜ್ ಗುರುವಾರ ಸಂಜೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ವಾಸ್ತವ್ಯ ಹೂಡಿ ಶುಕ್ರವಾರ ಬೆಳಗ್ಗೆ ಮಹದೇಶ್ವರ ದರ್ಶನ ಪಡೆದು ಸಾಲೂರು ಮಠದಲ್ಲಿ ಸ್ವಾಮಿಗಳ ಆಶೀರ್ವಾದ ಪಡೆದ ಬಳಿಕ ಹನೂರಿನ ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ ಮುಖಂಡರ ಗೈರು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಡುತ್ತಿವೆ. ಚಾಮರಾಜನಗರ ಜಿಲ್ಲೆಯ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕ ಎಂಆರ್ ಮಂಜುನಾಥ್ ಇದ್ದರೂ ಸಹ ಎನ್ಡಿಎ ಅಭ್ಯರ್ಥಿ ಪ್ರವಾಸದಲ್ಲಿ ಕಾಣಿಸಿಕೊಳ್ಳದೆ ದೂರ ಉಳಿಯುವ ಮೂಲಕ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ವಿರಸವಿರಬಹುದೇ ಎಂಬ ಸಂದೇಹ ಬರಲು ಪ್ರಮುಖ ಕಾರಣವಾಗಿದೆ. ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ಎನ್ಡಿಎ ಅಭ್ಯರ್ಥಿ ಎಸ್ ಬಾಲರಾಜ್ ಚುನಾವಣಾ ಪ್ರಚಾರದ ವೇಳೆ ಜೆಡಿಎಸ್ ಶಾಸಕರು ಮತ್ತು ಕಾರ್ಯಕರ್ತರು ಗೈರಾಗಿರುವುದನ್ನು ಗಮನಿಸಿದರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎನ್ನುವ ಸಂದೇಶ ಪಕ್ಷದ ವರಿಷ್ಠರಿಗೆ ರವಾನೆಯಾದಂತಿದೆ. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಏಪ್ರಿಲ್ನಲ್ಲಿ ನಡೆಯಲಿರುವ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಕೊರಮ ಸಮುದಾಯದವರು ಮತದಾನದಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ.
ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಕೊರ್ಮ ಸಮುದಾಯದ ಮುಖಂಡರುಗಳು ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಸಮುದಾಯದವರು ವಾಸ ಮಾಡುವ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವಿಫಲವಾಗಿವೆ. ಚುನಾವಣೆ ವೇಳೆ ಮಾತ್ರ ಸಮಸ್ಯೆ ಬಗೆಹರಿಸುವ ಬಗ್ಗೆ ಭರವಸೆ ನೀಡುವ ರಾಜಕಾರಣಿಗಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಚುನಾವಣೆ ಬಹಿಷ್ಕಾರ ಮಾಡಲು ನಿರ್ಧಾರ ಮಾಡಿರುವುದಾಗಿ ಮುಖಂಡರು ನಿರ್ಧರಿಸಿದ್ದಾರೆ. ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಚಾಮರಾಜನಗರ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷ ಎನ್ ಮಾದೇಶ್, ಶ್ರೀನಿವಾಸ ಮೂರ್ತಿ ಜಿಲ್ಲಾ ಕಾರ್ಯಾಧ್ಯಕ್ಷ ಶಿವಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರು ಕುಮಾರ್ ಚಿಕ್ಕಲೂರು ಸೇರಿದಂತೆ ಹಲವು ಪ್ರಮುಖರು ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ನಮಗೆ ಮೂಲಭೂತ ಸೌಕರ್ಯ ಅಂತಂದರೆ ಮೊದಲು ನಮ್ಮ ಒಂದು ಹನೂರಿನಲ್ಲಿ ಒಂದು ಹಾಸ್ಟೆಲ್ ವ್ಯವಸ್ಥೆ ಆಗಬೇಕು, ನಮ್ಮ ಜಾತಿ ಜನಗೋಸ್ಕರ ಒಂದು ಸಮುದಾಯ ಭವನ ಆಗಬೇಕು. ಇದಕ್ಕಾಗಿ ಅಷ್ಟು ಜಾಗ ಮತ್ತು ಸೌಕರ್ಯಗಳನ್ನು ಕೂಡ ಕೇಳಿದ್ವಿ, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದರು. ಇದರ ಕೂಡ ಯಾವುದೋ ಒಂದು ಗುರುತು ಆಗಿಲ್ಲ. ನಮ್ಮ ಜಾತಿ ಜನಗಳು ಸುಮಾರು, ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಕೊರಮ ಸಮುದಾಯದವರೇ ಸುಮಾರು 20,000 ಜನಸಂಖ್ಯೆ ಇದ್ದಾರೆ ಇದ್ದೀವಿ. ಎಲ್ಲರೂ ಕೂಡ ಅಲೆಮಾರಿ ಜನಗಳು, ಅಲ್ಲಿ ಇಲ್ಲಿ ಅಲ್ಲಾಡ್ಕೊತಿರ್ತಾ ಇದ್ದೀವಿ. ಅವರಿಗೆ ಕೇರಳ, ಕೊಡಗು ವ್ಯವಸಾಯಕ್ಕೆ ಇಲ್ಲಿ ಏನೂ ಇಲ್ಲದೆ, ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲದೆ, ದುಡಿಕೆ ಏನೂ ಇಲ್ಲದೆ ಇರ್ತಕ್ಕಂಥ ಕಾರಣದಿಂದ ನಾವೆಲ್ಲ ಕೊಡಗು ಮತ್ತು ಕೇರಳದಗಳಿಗೆ ಎಲ್ಲರೂ ಕೂಲಿನಾಲಿ ಮಾಡಲಿಕ್ಕೆ ವಲಸೆ ಹೊರಟೋಗೋದು. ಈ ಥರ ಎಲೆಕ್ಷನ್ ಅದು ಇದು ಬಂದಾಗ, ಆಡಿ ಹಬ್ಬ ಬಂದಾಗ ಒಂದ್ಸಲ ಒಂದು ಊರಿಗೆ ಸೇರ್ತಾರೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಯಾವುದೇ ಗ್ರಾಮ, ನಮ್ಮ ಒಂದು 15 ಗ್ರಾಮಗಳಿದ್ದೀವಿ, 100 ತಾಲೂಕು 45 ಗ್ರಾಮಗಳಿದ್ದೀವಿ, ಚಾಮರಾಜನಗರದಲ್ಲಿ 15 ಗ್ರಾಮಗಳಿದ್ದೀವಿ. ಯಾವ ಗ್ರಾಮದಲ್ಲೂ ಕೂಡ ನಮ್ಮ ಮಶಾನ ಅಂತಕ್ಕಂಥ ಒಂದು ಜಾಗ ಕೂಡ ನಮಗೆ ಗುರುತು ಮಾಡಿ ಕೊಟ್ಟಿರೋದಿಲ್ಲ. ಇದಕ್ಕೆ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದೀವಿ, ಕೊಡ್ತೀವಿ ನೋಡ್ತೀವಿ ಅಂತ ಹೇಳ್ತಾರೆ. ಬರೀ ಇದುವರೆಗೆ ಯಾವುದೂ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಸೌಕರ್ಯಗಳನ್ನ ನಮ್ಗೆ ಒದಗಿಸ್ಕೊಡ್ಲಿಲ್ಲ. ಹಂಗಂತಂದರೆ ಈ ಮುಂಬರ್ತಕ್ಕಂಥ ಒಂದು ಲೋಕಸಭೆ ಚುನಾವಣೆಯನ್ನು ನಾವೆಲ್ಲರೂ ಕೂಡ 9 ಬಹಿಷ್ಕಾರ ಮಾಡೋದಾಗಿ ಒಂದು ತೀರ್ಮಾನ ಮಾಡಿದ್ದೀವಿ. ನಡೆದಾಡೋ ರಸ್ತೆಗಳಿಲ್ಲ, ಮಶಾನಗಳಿಲ್ಲ, ಶಾಲಾ ಹಾಸ್ಟೆಲ್ಗಳಿಲ್ಲ ಮಕ್ಕಳಿಗೆ, ಇದನ್ನೆಲ್ಲ ಕೂಡ ನಮ್ಗೆ ಒದಗಿಸ್ಕೊಡ್ಬೇಕು. ಮತ್ತು ಬಸ್ಸಿನ ಸೌಕರ್ಯಗಳಿಲ್ಲ, ಅಲ್ಲಿ ಹಳ್ಳಿಗಳು ಕೂಡ ಬಸ್ಸಿನ ಸೌಕರ್ಯಗಳಿಲ್ಲ. ಯಾವುದೋ ಒಂದೊಂದು ಬಸ್ಸನ್ನು ಬಿಟ್ಟರು 2 ದಿನ ಬಂದು 3 ದಿನ ನಿಂತೋಯ್ತು, ಬರ್ತಾ ಇಲ್ಲ. ಪ್ರತಿ ಹಳ್ಳಿ ಕೂಡ ಶಾಲೆ ಮಕ್ಕಳು ಇಲ್ಲಿಂದ ದೂರ 8 10 ಕಿಲೋಮೀಟರ್ ದೂರದಲ್ಲಿ ಹೋಗ್ತವ್ರೆ, ಅವ್ರು ನಡ್ಕೊಂಡು ಹೋಗಬೇಕು, ಆಟೋಗಳು ಹಿಡಿಬೇಕು. ಹಾಗಾಗಿ ಭಾಳ ಸಮಸ್ಯೆ ಆಗಿದೆ. ಹಾಗಾಗಿ ಈ ಸೌಕರ್ಯಗಳನ್ನು ಕೂಡ ಅವರೆಲ್ಲರೂ ಕೂಡ ಸರ್ಕಾರದ ಗಮನಕ್ಕೆ ತಂದು, ನಮ್ಮ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಈ ನಮ್ಮ ಬೇಡಿಕೆಗಳು ಈಡೇರಿಸಬೇಕು. ಒಂದು ವೇಳೆ ಏನಾದರೂ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ ಮುಂಬರತಕ್ಕಂಥ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲ ಈ ಸಮುದಾಯದ ನಮ್ಮ ಸಮುದಾಯದವರೆಲ್ಲರೂ ಕೂಡ ಒಮ್ಮತವಾಗಿ ಅದನ್ನು ತಿರಸ್ಕಾರ ಮಾಡ್ತೀವಿ. ಈ ಒಂದು ವಿಚಾರ ಸರ್ಕಾರಕ್ಕೆ ಬಹಿಷ್ಕಾರ ಮಾಡ್ತೀವಿ. ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನಿಗದಿಪಡಿಸಿದಂತೆ 5, 8 ಮತ್ತು 9 ತರಗತಿ ಬೋರ್ಡ್ ಪರೀಕ್ಷೆಗೆ ರಾಜ್ಯ ಹೈಕೋರ್ಟ್ ಕಾಯ್ದಿರಿಸಿದ್ದು, ಈಗ ಪರೀಕ್ಷೆಗೆ ಅನುಮತಿ ನೀಡಿ ಪರೀಕ್ಷೆಗಳನ್ನು ಮುಂದುವರಿಸುವಂತೆ ಹೇಳಿದೆ. ಈ ಹಿನ್ನೆಲೆ ಬೋರ್ಡ್ ಪರೀಕ್ಷೆಗೆ ಅನುಮತಿ ಕೋರಿ ಜನರು ಸಲ್ಲಿಸಿದಂತಹ ವಿಚಾರಣೆಯನ್ನ ಹೈಕೋರ್ಟ್ ವಿಚಾರಣೆ ನಡೆಸಿತ್ತು. ಈ ವಿಚಾರವಾಗಿ ಹೈಕೋರ್ಟ್ ತೀರ್ಪು ಕಾಯ್ದಿರಿಸಿತು. ಈ ಆದೇಶವನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ವಿಭಾಗೀಯ ನ್ಯಾಯಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ 5, 8 ಮತ್ತು 9 ತರಗತಿ ಬೋರ್ಡ್ ಪರೀಕ್ಷೆ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.